ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ದೋಸೆ ಅಕ್ಕಿಯಲ್ಲಿ ಒಂದು ರುಚಿಕರವಾಗಿರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ ದೋಸೆ ಅಕ್ಕಿ ಮನೆಯಲ್ಲಿದ್ದರೆ ಖಂಡಿತ ಇವತ್ತೇ ಇದನ್ನು ಟ್ರೈ ಮಾಡಿ ಅಂದರೆ ನೀರು ಹಿಟ್ಟಲ್ಲಿ ನಾನೊಂದು ವಡೆ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇರೋದು ಬನ್ನಿ ನೋಡೋಣ ಯಾವ ರೀತಿ ಈ ರೆಸಿಪಿನ ಮಾಡೋದಂತ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಚೆನ್ನಾಗಿ ನೆಂದು ರೆಡಿ ಆಗಿದೆ ಅಕ್ಕಿ ರೀತಿ ಇದೆ ಕರೆಕ್ಟಾಗಿ ಒಂದು ಮೂರರಿಂದ ನಾಲ್ಕು ಗಂಟೆ ಹೊತ್ತು ನೆನೆಸಿದ್ರೆ ಸಾಕು ನೋಡಿ ಈ ರೀತಿ ಇದನ್ನ ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ನಾನು ಇದನ್ನ ತೆಗಿತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿರುವ ಎಕ್ಸ್ಟ್ರಾ ನೀರು ತೆಗಿತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಹಾಕುವಂತಹ ಕರೆಕ್ಟ್ ನೀರಿನ ಆಳತೆ ಗೊತ್ತಾಗೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು ನೆಕ್ಸ್ಟ್ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಜರಡಿಯಲ್ಲಿ ಹಾಕಿಟ್ಟಂತಹ ಅಕ್ಕಿಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ಅನ್ನ ನಾನಿಲ್ಲಿ ವೈಟ್ ರೈಸ್ ತಗೊಂಡಿರೋದು ಕುಚ್ಚಲಕ್ಕಿ ಅನ್ನ ಬೇಕಿದ್ರೆ ಕುಚ್ಚಲಕ್ಕಿ ಅನ್ನೂ ಹಾಕೋಬಹುದು ಇಲ್ಲಿ ಇದರ ಅಳತೆ ಹೇಗಂದ್ರೆ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ ಅಲ್ಲ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅಂದ್ರೆ ಒನ್ ಬೈ ತ್ರೀ ಕಪ್ ತಗೊಂಡಿರೋದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಕಾಲ್ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಆ ರೀತಿ ನಿಮ್ಗೆ ತಗೋಬಹುದು ನೋಡಿ ಅದನ್ನ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ನೀರು ಮೊದಲು ರುಬ್ಬುವಾಗ ಹಾಕ್ತಾ ಇದ್ದೀನಿ ಇನ್ನು ಇದನ್ನ ರುಬ್ಬಿ ತರ್ತೀನಿ ನೋಡಿ ಹಿಟ್ಟು ರುಬ್ಬಿ ತಂದಿದ್ದೀನಿ ಇವಾಗ ಈ ರೀತಿ ಇದೆ ನೆಕ್ಸ್ಟ್ ಇದಕ್ಕೆ ಯಾವ ರೀತಿ ನೀರು ಸೇರಿಸ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಕೂಡ ನೀರು ಜಾಸ್ತಿ ಆಗಿಬಿಟ್ರೆ ಇದು ಕರೆಕ್ಟ್ ಆಗಿ ಸಿಗಲ್ಲ ನಮ್ಗೆ ಅದಕ್ಕೋಸ್ಕರ ಹೇಳ್ತೀನಿ ನೋಡಿ ಇವಾಗ ಕಾಲು ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ತಾ ಇಲ್ಲ ಒಂದ್ಸಲ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ನೋಡಿ ಈ ರೀತಿ ಇದೆ ಸ್ವಲ್ಪ ದಪ್ಪ ಜಾಸ್ತಿ ಇದೆ ಇಷ್ಟು ದಪ್ಪ ಬೇಡ ನಮ್ಗೆ ಅದ ಕಣ ನಾನು ಆ ಮಿಕ್ಸಿ ಜಾರಿಗೆ ಹಾಕಿರೋ ನೀರಿಂದ ಸ್ವಲ್ಪ ಹಾಕ್ತೀನಿ ಎಲ್ಲ ಹಾಕೊಂಡಿಲ್ಲ ನೋಡಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕರೆಕ್ಟಾಗಿದೆ ಆಗಿದೆ ಅಂದರೆ ಕಾಲು ಕಪ್ಪಲ್ಲೂ ಅರ್ಧ ಹಾಕ್ಕೊಂಡಿರೋದು ನಾನು ಕರೆಕ್ಟ್ ಅಳತೆ ಇಷ್ಟು ಅಂದರೆ ಹಿಟ್ಟು ನೋಡಿ ಈ ರೀತಿ ಇರಬೇಕು ಓಕೆ ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ರೀತಿ ಏನಿಲ್ಲ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿರಾಯ್ತು ನೋಡಿ ಈ ಹಿಟ್ಟನ್ನು ನೇರವಾಗಿ ಎಣ್ಣೆಗೆ ಈ ರೀತಿ ಹಾಕ್ಕೊಳ್ಳಿ ಇನ್ನು ಇದನ್ನ ಮುಟ್ಟಬಾರ್ದು ಸ್ವಲ್ಪ ಹೊತ್ತಾಗುತ್ತೆ ಆಗುತ್ತೆ ಅದು ಉಬ್ಬಿ ಬರೋದಿಕ್ಕೆ ಒಂದು ಒಂದ್ ಒಂದು ನಿಮಿಷ ಆದ್ರೂ ಬೇಕು ನೋಡಿ ಹಾಗೆ ಮುಟ್ಕೊಳ್ಳಿ ಮೇಲ್ಗಡೆ ಎಣ್ಣೆ ಹಾಕೋದು ಆ ರೀತಿ ಏನು ಮಾಡೋದು ಬೇಡ ಹಾಗೇ ಬಿಟ್ಬಿಡಿ ಸ್ವಲ್ಪ ಹೊತ್ತಾದಾಗ ಅದುವೇ ಮೇಲ್ಗಡೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಬಂದ್ಬಿಟ್ಟು ಕರೆಕ್ಟ್ ಉಬ್ಬಿ ನಮಗೆ ಸೆಟ್ ಆಗಿ ಸಿಗುತ್ತೆ ನೋಡಿ ಇದು ಕರೆಕ್ಟಾಗಿ ಹಿಟ್ಟು ಈ ರೀತಿ ಇದ್ರೆ ಮಾತ್ರ ಈ ರೀತಿ ಬರುತ್ತೆ ಅಂದ್ರೆ ಸ್ವಲ್ಪ ನೀರಾಕ್ಬಿಟ್ರೆ ಅದೇನಂದ್ರೆ ಸೈಡ್ ಕ್ರ್ಯಾಕ್ ಆಗ್ಬಿಡುತ್ತೆ ಆವಾಗ ಆಯಿಲ್ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ಅದ ಕಾರಣ ನೀವು ಕರೆಕ್ಟ್ ಹಾಕೊಳ್ಳಿ ಒಂದ್ ವೇಳೆ ಆ ರೀತಿ ಹಾಕ್ಬಿಟ್ರೆ ನಿಮಗೆ ಸ್ವಲ್ಪ ಅಕ್ಕಿ ಹುಡಿ ಅಥವಾ ರವೆ ಹಾಕ್ಬಿಟ್ಟು ಹಿಟ್ಟನ್ನ ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ ಇನ್ನು ಇದನ್ನ ಎರಡು ಬದಿ ಕೂಡ ತಿರುಗಿಸಿ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅಂದ್ರೆ ಇದು ಜಾಸ್ತಿ ಕಲರ್ ಚೇಂಜ್ ಆಗಿ ಬರಲ್ಲ ಯಾಕಂದ್ರೆ ನಾವು ಅನ್ನ ಕೂಡ ವೈಟ್ ರೈಸ್ ಹಾಕೊಂಡಿರೋದು ಅಕ್ಕಿ ಕೂಡ ಅದೇ ರೀತಿ ಅಲ್ವಾ ಅದ ಕಾರಣ ಬಿಳಿಯಾಗಿಯೇ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಎರಡು ಬದಿ ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಕರೆಕ್ಟ್ ಆಗಿ ಬೇಯಿಸ್ಕೊಳ್ಳಿ ನೋಡಿ ಅಂದ್ರೆ ನೀರು ಹಿಟ್ಟಲ್ಲಿ ಮಾಡಿರುವಂತಹ ಅಕ್ಕಿ ವಡೆ ಇಲ್ಲಿ ರೆಡಿ ಆಗಿದೆ ಈ ರೀತಿ ಇದೆ ಇದನ್ನ ತೆಗಿತಾ ಇದ್ದೀನಿ ಅಂದ್ರೆ ನಮಗೊಂದು ತಟ್ಟಂತ ಒಂದು ವಡೆ ಮಾಡ್ಬೇಕು ಅಂದ್ರೆ ಖಂಡಿತ ಇದನ್ನ ಮಾಡಬಹುದು ಅಂದ್ರೆ ಒಂದು ನಾಲ್ಕು ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ಇಟ್ಟಿದ್ರೆ ಸಾಕು ಅಕ್ಕಿಯನ್ನು ಬಾಕಿ ಎಲ್ಲ ನಮಗೆ ಪಟಪಟ ಅಂತ ಮಾಡ್ಬೋದು ನೋಡಿ ಇದೇ ರೀತಿ ನಾನು ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡ್ತೀನಿ ಸ್ವಲ್ಪ ಹೊತ್ತು ಮಾತ್ರ ಇದನ್ನ ವೇಟ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ಪ್ರೆಡ್ ಮಾಡೋದಿಕ್ಕೆ ಏನು ಹೋಗ್ಬೇಡಿ ನೋಡಿ ಅದುವೇ ಉಬ್ಬಿ ಬರುತ್ತೆ ಕರೆಕ್ಟ್ ಆಗಿ ತಟ್ಟಂತ ಮನೆಗೆ ಯಾರಾದ್ರೂ ಗೆಸ್ಟ್ ಎಲ್ಲ ಬಂದ್ ಬರ್ತಿದ್ರೆ ನಿಮ್ಗೆ ಇದನ್ನ ಈ ರೀತಿ ಮಾಡಿ ಕೊಡ್ಬೋದು ನೋಡಿ ಈ ರೀತಿ ಎರಡು ಬದಿ ಕೂಡ ಫ್ರೈ ಮಾಡಿಕೊಂಡು ತೆಗೆದುಬಿಟ್ರೆ ಆಯಿತು ಇದೇ ರೀತಿ ಅಂದರೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಮಾಡಿರೋದು ಸ್ವಲ್ಪ ಸಿಗುತ್ತೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಜಾಸ್ತಿ ಅಕ್ಕಿನ ತಗೊಳ್ಳಿ ನೋಡಿ ರೆಡಿಯಾಗಿದೆ ನೋಡಿ ಇಲ್ಲಿ ಎಲ್ಲ ಕೂಡ ವಡೆ ರೆಡಿ ಆಗಿದೆ ಇದನ್ನು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಿಬಿಡುತ್ತೆ ನೋಡಿ ಈ ರೀತಿ ಇರುತ್ತೆ ಇದರ ಜೊತೆ ಚಿಕನ್ ಗ್ರೇವಿ ಇದ್ರೆ ಸಂಗತಿ ಸೂಪರ್ ಆಗಿಬಿಡುತ್ತೆ ನೋಡಿ ಈ ರೀತಿ ನಮಗೆ ಮಾಡ್ಬೋದು ಅಂದರೆ ತಟ್ಟಂದ ಗೆಸ್ಟ್ ಎಲ್ಲ ಬರ್ತಿದ್ರೆ ಚಿಕನ್ ಕರಿ ಮಾಡ್ತಿದ್ರೆ ಅಥವಾ ಚಿಕನ್ ಕರಿ ಎಲ್ಲ ಮನೆಯಲ್ಲಿ ಮಾಡ್ತಿದ್ರೆ ನಿಮಗೆ ಇದನ್ನು ಮಾಡ್ಬೋದು ನೆಕ್ಸ್ಟ್ ನೋಡಿ ಇದರ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಹೊರಗಡೆ ನೋಡುವಾಗ ನಮಗೆ ಪೂರಿ ಥರ ಎರಡು ಬದಿ ಕೂಡ ಉಬ್ಬಿ ಬರುತ್ತೆ ಅದರ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಗ್ರೇವಿ ಅದರಲ್ಲಿ ಇದೆ ಪರವಾಗಿಲ್ಲ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಇದು ಒಳಗಡೆ ನೋಡಿ ಸ್ವಲ್ಪ ಉಬ್ಬಿ ಇರುತ್ತೆ ನಾವು ನೆಯ್ಯಪ್ಪ ಎಲ್ಲ ಮಾಡ್ತೀವಲ್ಲ ಆ ರೀತಿ ಅದು ಒಳಗೆ ಜೇನಿನ ಗೂಡಿನ ಥರ ಇರುತ್ತೆ ಉಬ್ಬಿ ಬಂದು ಅದು ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಟ್ಬೇಡಿ ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಓಕೆ ಥ್ಯಾಂಕ್ ಯು